ವಯೋಸಹಜ ಅನಾರೋಗ್ಯದಿಂದ ನಿಧನರಾದ ಹಿರಿಯ ಸಾಹಿತಿ ಟಿಜಿ ಮುಡೂರ್ ಅವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಕನ್ನಡ ಸಾಹಿತ್ಯ ಪರಿಷತ್ ಮಂಗಳೂರು ತಾಲೂಕು ಘಟಕದ ವತಿಯಿಂದ ನಂತೂರಿನ ಭಾರತೀ ಕಾಲೇಜಿನಲ್ಲಿರುವ ಕನ್ನಡ ಸಾಹಿತ್ಯ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲಾ ಕಚೇರಿಯಲ್ಲಿ ನಡೆಯಿತು। ಕನ್ನಡ ಸಾಹಿತ್ಯ ಪರಿಷತ್ನ ಗೌರವ ಸಲಹೆಗಾರರಾದ ವಸಂತ ಕುಮಾರ್ ಪೆರ್ಲ ಅವರು ಮಾತನಾಡಿ ಟಿಜಿ ಮುಡೂರ್ ಅವರು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಅನನ್ಯ। ಅವರ ನಿಧನ ಸಾಹಿತ್ಯ ಕ್ಷೇತ್ರಕ್ಕಾದ ಬಹುದೊಡ್ಡ ನಷ್ಟ ಎಂದರು। ಕತೆ ಕವನ ನಾಟಕ ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೈಯಾಡಿಸಿ ಪರಿಪೂರ್ಣ ಸಾಹಿತಿ ಅವರಾಗಿದ್ದರು ಎಂದು ಹೇಳಿದರು। ಟಿಜಿ ಮುಡೂರ್ ಅವರು ಸುಮಾರು 6 ದಶಕಗಳಿಂದ ಕನ್ನಡ ಸಾಹಿತ್ಯ ಕ್ಷೇತ್ರವನ್ನ ಶ್ರೀಮಂತಗೊಳಿಸಿಕೊಂಡು ಬಂದವರು। प्रबंध इरबहुदु नाटक इरबहुदु सण्ण कथे इरबहुदु काव्य इरबहुदु हीगे साहित्यद बेरे बेरे प्रकारगळल्ली सुमारु 20रष्टु कृतिगळन्नु अवरु रचने माडिदरु। अदर जोतेगे अवरु नूरारु मंदि साहितिगळन्नु निर्माण माडिरुवंतद्दु बहळ मुख्यवाद केलस। शाला अध्यापकरागिद्दुकोंडु मक्कळन्नु रूपिसिदारे। शालेयल्लि नाटकगळन्नु आडिसि मक्कळल्लि मत्तु ऊर महनीयरुगळल्लि ಸಾಹಿತ್ಯದ ಅಭಿರುಚಿಯನ್ನ ಸಂಸ್ಕೃತಿಯ ಅಭಿರುಚಿಯನ್ನ ಮೂಡಿಸಿದ್ದಾರೆ। ಕಳೆದ ತಲೆಮಾರಿನ ಬಹಳ ಮುಖ್ಯ ಸಾಹಿತಿಗಳಾಗಿರುವ ಟಿಜಿ ಮುಡೂರ್ ಅವರು ಅಗಲಿ ನಮ್ಮ ಕನ್ನಡ ಸಾಹಿತ್ಯ ಕ್ಷೇತ್ರ ಬಡವಾಗಿದೆ। ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಂಗಳೂರು ತಾಲೂಕು ಘಟಕವು ಈ ದಿನ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನ ಆಯೋಜಿಸುವುದರ ಮೂಲಕ ಅವರ ದಿವ್ಯ ಆತ್ಮಕ್ಕೆ ನಾವು ಸಕಲರೂ ಕೂಡ। ಕನ್ನಡ ಸಾಹಿತ್ಯ ಪರಿಷತ್ನ ಮಂಗಳೂರು ತಾಲೂಕು ಘಟಕದ ಅಧ್ಯಕ್ಷ ಡಾಕ್ಟರ್ ಮಂಜುನಾಥ ರೇವಣಕರ್ ಅವರು ಪುಷ್ಪಾಂಜಲಿಯನ್ನ ಸಮರ್ಪಿಸಿ ನುಡಿ ನಮನವನ್ನ ಸಲ್ಲಿಸಿದರು। ಟಿಜಿ ಮುಡೂರ್ ಅಗಲಿದಂತ ದುಃಖ ನನಗೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ। ಇವತ್ತಿನ ದಿನ ಮಂಗಳೂರು ತಾಲೂಕು ಘಟಕ ಕನ್ನಡ ಸಾಹಿತ್ಯ ಪರಿಷತ್ ಘಟಕದಿಂದ ಶ್ರದ್ಧಾಂಜಲಿ ಸಭೆಯನ್ನು ಆಯೋಜಿಸಿ ಅವರ ಆತ್ಮಕ್ಕೆ ಶಾಂತಿ। ಕನ್ನಡ ಸಾಹಿತ್ಯ ಪರಿಷತ್ನ ಗೌರವ ಕಾರ್ಯದರ್ಶಿ ಡಾಕ್ಟರ್ ಮುಳಿ ಮೋಹನ್ ಚೂಂತಾರ ಅವರು ಟಿಜಿ ಮುಡೂರ್ ಅವರು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಯನ್ನು ಸ್ಮರಿಸಿ ನುಡಿ ನಮನವನ್ನ ಸಲ್ಲಿಸಿದರು। ಕನ್ನಡ ಸಾಹಿತ್ಯಕ್ಕೆ ನೀಡಿದಂತ ಸೇವೆ ಅಮೋಘವಾದದ್ದು। ಸುಮಾರು 24 ಕ್ಕಿಂತಲೂ ಹೆಚ್ಚು ಕೃತಿಗಳನ್ನು ರಚಿಸಿ ಕನ್ನಡ ಸಾಹಿತ್ಯ ಕ್ಷೇತ್ರವನ್ನು ಶ್ರೀಮಂತವಾಗಿಸಿರುವಂತ ಅವರು ಒಂದು ರೀತಿಯಲ್ಲಿ ಹಲವಾರು ಯುವ ಕವಿಗಳಿಗೆ ಸಾಹಿತಿಗಳಿಗೆ ಒಂದು ರೀತಿಯ ಕನ್ನಡ ಸಾಹಿತ್ಯ ಪರಿಷತ್ನ ಮಂಗಳೂರು ಘಟಕದ ಕಾರ್ಯದರ್ಶಿ ಗಣೇಶ್ ಪ್ರಸಾದ್ ಕೋಶಾಧಿಕಾರಿ ಸುಬ್ರಾಯ್ ಭಟ್ ಇತರ ಪದಾಧಿಕಾರಿಗಳಾದ ಸುಕಲಾಕ್ಷಿ ಮೂಳಿದರ್ ಮತ್ತು ಬೆನೆಟ್ ಅಮನ್ನ ಪುಷ್ಪನಮನವನ್ನ ಸಲ್ಲಿಸಿದರು। ब्यूरो रिपोर्ट वी4 न्यूज़ मंगलूरू।